ವಿಷಯ ರಸಾಯನಶಾಸ್ತ್ರ ಪ್ರಯೋಗ ಸೀಸದ ನೈಟ್ರೇಟ್ನ ರಾಸಾಯನಿಕ ವಿಭಜನೆ ಈ ಪ್ರಯೋಗದಲ್ಲಿ ಶಾಖದ ಪರಿಣಾಮದಿಂದ ಸೀಸದ ನೈಟ್ರೇಟ್ ವಿಭಜನೆಯಾಗುವುದನ್ನು ನಾವು ಅಧ್ಯಯನ ಮಾಡೋಣ ಬೇಕಾಗುವ ಸಾಮಗ್ರಿಗಳು ಸೀಸದ ನೈಟ್ರೇಟ್ ಮದ್ಯಸಾರ ದೀಪ ಮತ್ತು ಬೆಂಕಿ ಪೊಟ್ಟಣ ಅಥವಾ ಲೈಟರ್ ಪ್ರನಾಳ ಪ್ರನಾಳ ಹಿಡಿಕೆ ಸ್ಪ್ಯಾಚುಲಾ ಅಥವಾ ಚಮಚ ಅರ್ಧ ಸ್ಪ್ಯಾಚುಲಾದಷ್ಟು ಸೀಸದ ನೈಟ್ರೇಟನ್ನು ಪ್ರಣಾಳದಲ್ಲಿ ತೆಗೆದುಕೊಳ್ಳಿ ಮದ್ಯಸಾರ ದೀಪವನ್ನು ಉರಿಸಿ ಮತ್ತು ಪ್ರಣಾಳದ ಹಿಡಿಕೆಯನ್ನು ಬಳಸಿ ಪ್ರಣಾಳವನ್ನು ಜ್ವಾಲೆಯ ಮೇಲೆ ಹಿಡಿಯಿರಿ ಪರೀಕ್ಷಾ ಪ್ರಣಾಳದ ಬಾಯಿಯು ನಿಮ್ಮಿಂದ ದೂರವಿರುವುದನ್ನು ಖಚಿತಪಡಿಸಿಕೊಳ್ಳಿ ಸ್ವಲ್ಪ ಸಮಯದಲ್ಲಿಯೇ ನೀವು ಪಟಪಟ ಶಬ್ದ ಕೇಳುವುದರೊಂದಿಗೆ ಕಂದು ಬಣ್ಣದ ಅನಿರವು ಪ್ರನಾಳದಿಂದ ಬಿಡುಗಡೆಯಾಗುವುದನ್ನು ಗಮನಿಸಿದೆ ಪರಿಕಲ್ಪನೆ ಒಂದು ಸಂಯುಕ್ತವು ಒಡೆದು ಅಥವಾ ವಿಭಜನೆ ಹೊಂದಿ ಎರಡು ಅಥವಾ ಹೆಚ್ಚು ಸಂಯುಕ್ತ ವಸ್ತುಗಳಾಗಿ ವಿಭಜನೆ ಹೊಂದುವ ಕ್ರಿಯೆಯನ್ನು ರಾಸಾಯನಿಕ ವಿಭಜನೆ ಎನ್ನುವರು ಈ ಕ್ರಿಯೆಯಲ್ಲಿ ಸೀಸದ ನೈಟ್ರೇಟ್ ಉಷ್ಣದ ಪರಿಣಾಮದಿಂದ ವಿಭಜನೆ ಹೊಂದುತ್ತದೆ ಆದ ಕಾರಣ ಇದೂ ಕೂಡ ಉಷ್ಣ ವಿಭಜನ ಕ್ರಿಯೆಗೆ ಒಂದು ಉದಾಹರಣೆಯಾಗಿದೆ ಈ ಕ್ರಿಯೆಯಲ್ಲಿ ಸೀಸದ ನೈಟ್ರೇಟ್ ವಿಭಜನೆ ಹೊಂದಿ ಸೀಸದ ಮೊನಾಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಉಂಟಾಗುತ್ತದೆ ನೈಟ್ರೋಜನ್ ಡೈಆಕ್ಸೈಡ್ ಕಂದು ಬಣ್ಣದ ಅನಿಲವಾಗಿ ಬಿಡುಗಡೆ ಆಗುತ್ತದೆ ಈ ಕ್ರಿಯೆಯ ನಂತರ ಪ್ರನಾಳದಲ್ಲಿ ಉಳಿಯುವ ಘನವಸ್ತು ಸೀಸದ ಮೊನಾಕ್ಸೈಡ್ ಆಗಿರುತ್ತದೆ ಈ ಕ್ರಿಯೆಯ ಸಮೀಕರಣ ಈ ಕೆಳಗಿನಂತಿದೆ ಸೀಸದ ನೈಟ್ರೇಟ್ ಬಾಣದ ಗುರುತು ಸೀಸದ ಮೊನಾಕ್ಸೈಡ್ ಪ್ಲಸ್ ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ ಆಕ್ಸಿಜನ್ ಎಚ್ಚರಿಕೆ ಈ ಪ್ರಯೋಗವನ್ನು ಕಡ್ಡಾಯವಾಗಿ ಹಿರಿಯರ ಅಥವಾ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಕೈಗೊಳ್ಳಿ ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಅದರ ಕಣಗಳು ಪ್ರಣಾಳದಿಂದ ಹೊರಬರುತ್ತವೆ ಆ ಸಂದರ್ಭದಲ್ಲಿ ಎಚ್ಚರದಿಂದಿರಿ ಈ ಕ್ರಿಯೆಯ ಸಮಯದಲ್ಲಿ ಬಿಡುಗಡೆಯಾದ ಹೊಗೆಯನ್ನು ಉಸಿರಾಡಬೇಡಿ ಈ ಪ್ರಯೋಗಕ್ಕಾಗಿ ಸುರಕ್ಷತಾ ಕೈಗವಸುಗಳನ್ನು ಮತ್ತು ಕನ್ನಡಕಗಳನ್ನು ಧರಿಸಿ ಇದನ್ನು ಪ್ರಯತ್ನಿಸಿ ಒಂದು ಚಮಚ ಸಕ್ಕರೆಯನ್ನು ಪ್ರನಾಳದಲ್ಲಿ ತೆಗೆದುಕೊಂಡು ಮೇಣದ ಬತ್ತಿ ಅಥವಾ ಮದ್ಯಸಾರ ದೀಪದಿಂದ ಕಾಯಿಸಿ ಈ ಪ್ರಯೋಗವನ್ನು ಕಡ್ಡಾಯವಾಗಿ ಹಿರಿಯರ ಅಥವಾ ಶಿಕ್ಷಕರ ಮೇಲ್ವಿಚಾರಣೆಯಲ್ಲಿ ಕೈಗೊಳ್ಳಿ ಸಕ್ಕರೆಯು ವಿಭಜನೆ ಹೊಂದುವಾಗ ನೀವು ಏನನ್ನು ಗಮನಿಸುವಿರಿ ಈ ಕ್ರಿಯೆಗೆ ರಾಸಾಯನಿಕ ಸಮೀಕರಣ ಬರೆಯಿರಿ